ಇಡೀ ದೇಶದಲ್ಲೇ ಉತ್ತಮ ಸಾರಿಗೆ ಸೇವೆಯನ್ನು ಕೊಡ್ತಾ ಬಂದಿರುವಂತಹ ಕೆಎಸ್ಆರ್ಟಿಸಿ ಇದೀಗ ಮತ್ತೆ ಹೊಸ ಮುನ್ನುಡಿ ಬರೆಯೋದಕ್ಕೆ ಶುರು ಮಾಡಿದೆ ಕೆಎಸ್ಆರ್ಟಿಸಿ ಹೊಸ ಬಸ್ಗಳನ್ನು ಖರೀದಿ ಮಾಡಿದೆ ಮೊನ್ನೆ ತಾನೇ ಎಲೆಕ್ಟ್ರಿಕ್ ಬಸ್ಗಳನ್ನು ಬಿಡುಗಡೆ ಮಾಡ್ತು ಇದೀಗ ಸ್ಲೀಪರ್ ಕೋಚ್ ಇರುವಂತಹ ಐಷಾರಾಮಿ ಬಸ್ಗಳನ್ನು ಲಾಂಚ್ ಮಾಡ್ತಾ ಇದೆ ಸುಮಾರು 15 ಬಸ್ಗಳನ್ನು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಆ ಬಸ್ಗಳು ಯಾವ ತರ ಇರುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಸೋ ಈಗ ನೀವು ನೋಡ್ತಾ ಇರುವಂತಹ ಬಸ್ಸಸ್ಸು ಅಂಬಾರಿ ಉತ್ಸವ ಸಂಭ್ರಮದ ಪ್ರಯಾಣ ಅನ್ನುವಂತಹ ಟ್ಯಾಗ್ ಲೈನ್ ಅಡಿಯಲ್ಲಿ ಬಸ್ಗಳು ರಸ್ತೆಗೆ ಇಳಿತಾ ಇದೆ ಸೋ ಈಗ ನೀವು ನೋಡ್ತಿರುವಂತಹ ಬಸ್ ಪ್ರಯಾಣ ದರ ಎಲ್ಲಿಗೆ ಅಂತ ಹೇಳಿ ಇನ್ನೂ ಕೂಡ ಕೆಎಸ್ಆರ್ಟಿಸಿ ಫಿಕ್ಸ್ ಮಾಡಿಲ್ಲ ಆದರೆ ಈ ಬಸ್ಗಳನ್ನು ನೋಡ್ತಿದ್ದಾಗ ನಮಗೆ ಅನಿಸುತ್ತೆ ಆಲ್ಮೋಸ್ಟ್ ಇವೆಲ್ಲವೂ ಕೂಡ ಇಂಟರ್ ಸ್ಟೇಟ್ಗೆ ಹೋಗುವಂತಹ ಬಸ್ಗಳು ಅಂತ ಹೈದರಾಬಾದು ಅಥವಾ ಕೋಯಂಬತ್ತೂರು ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಬಸ್ಗಳು ಸೋ ಇದರ ಒಳಗಡೆ ಕೂಡ ಕಂಪ್ಲೀಟ್ ಆಗಿ ಐಷಾರಾಮಿ ಆಗಿದೆ ಕಂಪ್ಲೀಟ್ ಆಗಿ ಎಸಿ ಇರುವಂತಹ ಒಂದು ವ್ಯವಸ್ಥೆ ಇದೆ ಸೊ ಬಸ್ಸು ಒಳಗಡೆ ಸುಮಾರು 40 ಸೀಟ್ಗಳಿದೆ ಅಂದರೆ 40 ಜನ ಪ್ರಯಾಣಿಕರು ಇದರಲ್ಲಿ ಮಲಗಿ ಸಂಚಾರ ಮಾಡಿಕೊಂಡು ಹೋಗಬಹುದು ಸೊ ಇಲ್ಲೂ ಕೂಡ ಸೀಟಿಂಗ್ ಅರೇಂಜ್ಮೆಂಟ್ಸ್ ಯಾವ ಥರ ಇದೆ ಅಂತ ನೋಡ್ಬೋದು ಸೊ ಈ ಫಾರ್ಮ್ ಏನು ಯೂಸ್ ಮಾಡಿದ್ದಾರೆ ಬೆಡ್ಗೆ ಅದು ಕೂಡ ಕಂಪ್ಲೀಟ್ ಒಳ್ಳೆಯ ಫಾರ್ಮನ್ನು ಯೂಸ್ ಮಾಡಿದ್ದಾರೆ ಬರುವಂತಹ ಪ್ರತಿಯೊಂದು ಪ್ಯಾಸೆಂಜರ್ಗೂ ಕೂಡ ಒಂದು ಚಾರ್ಜಿಂಗ್ ಫೆಸಿಲಿಟಿ ಇರುತ್ತೆ ಸೊ ತಮ್ಮ ಮೊಬೈಲ್ ಏನಾದರೂ ಚಾರ್ಜ್ ಹಾಕ್ಕೋಬೇಕು ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ಜೊತೆಗೆ ಅವರಿಗೆ ಒಂದು ಬೆಡ್ಶೀಟ್ ವ್ಯವಸ್ಥೆಯನ್ನು ಕೊಡ್ತಾರೆ ಜೊತೆಗೆ ಎ ಸಿ ಕಂಟ್ರೋಲು ಅದಕ್ಕೆ ಬೇಕಾದಂತಹ ಸಿಸ್ಟಮ್ಸನ್ನು ಕೊಟ್ಟಿರ್ತಾರೆ ಮತ್ತು ಅವ್ರದ್ದೇನಾದರೂ ಸಣ್ಣ ಪುಟ್ಟ ವಸ್ತುಗಳು ಅಥವಾ ಬಟ್ಟೆ ಏನಾದರೂ ಹ್ಯಾಂಗಿಂಗ್ ಮಾಡ್ಕೋಬೇಕು ಅಂದರೆ ಅದಕ್ಕೂ ಕೂಡ ಕಂಪ್ಲೀಟ್ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಬರುವಂತಹ ಲಗೇಜನ್ನು ತರುವಂತಹ ಲಗೇಜನ್ನು ಇಟ್ಕೊಳ್ಳೋದಕ್ಕೆ ಒಂದು ಸಣ್ಣ ಕ್ಯಾಬಿನ್ ಸ್ಪೇಸನ್ನು ಕೂಡ ಕೊಟ್ಟಿದ್ದಾರೆ ಸೊ ಹೀಗೆ ಎಲ್ಲ 40 ಸೀಟ್ಗಳಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ ಜೊತೆಗೆ ಕರ್ಟೆನ್ ಫೆಸಿಲಿಟಿ ಇರುತ್ತೆ ಯಾಕಂದರೆ ಒಂದು ವೇಳೆ ಬಿಸಿಲು ಬಂದರೆ ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಜೊತೆಗೆ ಒಂದು ಬೆಡ್ಡಿಂದ ಮತ್ತೊಂದು ಬೆಡ್ಗೆ ಪಾರ್ಟಿಷನ್ ವ್ಯವಸ್ಥೆ ಕೂಡ ಇರುತ್ತೆ ಸೊ ಕಂಪ್ಲೀಟಾಗಿ ಈ ಒಂದು ಬಸ್ಗಳು ಒಂಥರ ಫ್ಲೈಟಲ್ಲಿ ಹೋಗಬೇಕಾದ್ರೆ ಯಾವ ಥರ ಅನುಭವ ಇರುತ್ತೋ ಆ ರೀತಿಯಾಗಿ ಇರಬೇಕು ಅಂತ ಹೇಳಿ ಹೊಸ ಬಸ್ಗಳೆಲ್ಲ ರೆಡಿ ಮಾಡಿದ್ದಾರೆ ಸೊ ಈಗಾಗಲೇ ಬೇರೆ ರಾಜ್ಯಗಳಿಗೆ ಹೋಗುವಂತಹ ಬಸ್ಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು ಇಷ್ಟು ದಿನ ಕೆ ಎಸ್ ಆರ್ ಟಿ ಸಿಯಲ್ಲಿ ಟಿಕೆಟ್ಗಳು ಬುಕ್ ಆಗ್ತಿಲ್ಲ ಅಂತ ಹೇಳಿ ಪ್ರೈವೇಟ್ ಕಂಪನಿಗಳ ಜೊತೆಗೆ ಬುಕ್ ಮಾಡ್ಕೊಳ್ತಾ ಇದ್ರು ಪ್ರಯಾಣಿಕರು ಆದರೆ ಇನ್ನು ಮುಂದೆ ಕೆ ಎಸ್ ಆರ್ ಟಿ ಸಿಯೇ ಸೊ ಈ ಥರ ಬಸ್ಗಳನ್ನು ಕಾರ್ಯಾಚರಣೆ ಮಾಡುತ್ತೆ ಆದರೆ ಇನ್ನೂ ಕೂಡ ಟಿಕೆಟ್ ಪ್ರೈಸ್ ಫೈನಲ್ ಆಗಿಲ್ಲ ಜೊತೆಗೆ ಈ ಬಸ್ಗಳು ಎಲ್ಲೆಲ್ಲಿ ಸಂಚಾರ ಆಗುತ್ತೆ ಅಂತ ಹೇಳಿ ಫೈನಲ್ ಮಾಡಿಲ್ಲ ಸೊ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ಎಲ್ಲಿಗೆ ಸಂಚಾರ ಆಗುತ್ತೆ ಅನ್ನೋದನ್ನು ಕೂಡ ಫೈನಲ್ ಮಾಡಲಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಒಂದು ಬಸ್ಸನ್ನು ಇನ್ನು ಕೆಲವೇ ದಿನಗಳಲ್ಲಿ ಓಡಿಸೋದಕ್ಕೆ ರೆಡಿ ಆಗುತ್ತೆ ಸೊ ಇವತ್ತು ಲಾಂಚ್ ಆದಮೇಲೆ ಇನ್ನೊಂದು 2 ದಿನ ಪ್ರಾಯೋಗಿಕ ಸಂಚಾರ ಇರುತ್ತೆ ತದನಂತರ ರೂಟನ್ನು ಫಿಕ್ಸ್ ಮಾಡಿ ಪ್ರಯಾಣಿಕರಿಗೆ ಇದನ್ನು ಅನುಕೂಲ ಮಾಡಿಕೊಡಲಾಗುತ್ತೆ ಸೊ ಒಟ್ಟಾರೆಯಾಗಿ ಪ್ರಯಾಣಿಕರ ಡಿಮ್ಯಾಂಡ್ ಮೇರೆಗೆ ಕೆ ಎಸ್ ಆರ್ ಟಿ ಸಿ ಇಂತಹ ಬಸ್ಗಳನ್ನು ಬಿಟ್ಟಿದೆ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಹಬ್ಬ ಬಂದರೆ ಸಾಕು ಎಲ್ಲೂ ಕೂಡ ಸೀಟ್ ಬುಕ್ ಆಗ್ತಾ ಇರಲಿಲ್ಲ ಅಂದರೆ ಪ್ರೈವೇಟ್ ಕಂಪನಿಗಳಲ್ಲಿ 1000 ರೂಪಾಯಿ ಟಿಕೆಟ್ಗೆ ದುಡ್ಡು ಕೊಡಬೇಕಾಗಿತ್ತು ಆದರೆ ಈಗ ಕೆ ಎಸ್ ಆರ್ ಟಿ ಸಿಯೇ ಈ ವ್ಯವಸ್ಥೆ ಮಾಡಿರೋದ್ರಿಂದ ಇದೊಂದು ಪ್ರಯಾಣಿಕರಿಗೆ ಒಳ್ಳೆಯ ಆಪರ್ಚುನಿಟಿ ಪ್ರಯಾಣ ಮಾಡೋದಕ್ಕೆ ಅದರಲ್ಲೂ ಕೂಡ ಆರಾಮಾಗಿ ಬೆಳಗ್ಗೆ ನೈಟ್ ಬಂದು ಹತ್ತಿ ಮಲಗಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಅವರ ಪ್ಲೇಸಿಗೆ ಇಳಿಯೋದಕ್ಕೆ ಬೇಕಾಗಿರುವಂತಹ ಎಲ್ಲ ಫೆಸಿಲಿಟಿ ಕೂಡ ಈ ಒಂದು ಬಸ್ನಲ್ಲಿ ಸದ್ಯ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು